ಬಿಜೆಪಿಯಲ್ಲಿ ಸೋಮಣ್ಣ ಸೈಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ನಿಂತ ನೀರಲ್ಲ ಹರಿಯುವ ನೀರು ಮನೆ ಮಗನಾಗಿ ಕ್ಷೇತ್ರದ ಜನರು ನೋಡಿದ್ದಾರೆ ನಾನು ಒಂದು ಅಕ್ಷರನೂ ಯಾರ ಬಗ್ಗೆನೂ ಮಾತನಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ವಿ ಸೋಮಣ್ಣ ಹೇಳಿಕೆಗೆ ಸಿಎಂ ಜೊತೆ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದೀನಿ ಅಂತ ವಿ ಸೋಮಣ್ಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನೋ ಅವರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸ್ಪಷ್ಟನೆಯನ್ನ ಕೂಡ ಅವರು ನೀಡಿದ್ದಾರೆ ಸಿಎಂ ಜೊತೆ ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದ್ದೇನೆ ಅಂತ ವಿ ಸೋಮಣ್ಣ ಅವರು ಹೇಳಿದ್ದಾರೆ ಕ್ಷೇತ್ರದ ಜನರು ನನ್ನನ್ನ ಮನೆ ಮಗನಾಗಿ ನೋಡಿಕೊಂಡಿದ್ದಾರೆ ನನಗೆ ಈಗ 72 ವರ್ಷ ನನಗೆ ಆಗಬೇಕಾಗಿದ್ದು ಏನು ಇಲ್ಲ ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ ಪ್ರಚಾರ ಸಮಿತಿಯಲ್ಲಿ ಅವಕಾಶ ನೀಡಿದ ವಿಚಾರಕ್ಕೂ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ಈ ಬಗ್ಗೆ ಏನು ಮಾತನಾಡುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ವಿ ಸೋಮಣ್ಣ ಅವರು ಸ್ಪಷ್ಟಪಡಿಸಿದ್ದಾರೆ ಒಂದಕಡೆ ಬಿಜೆಪಿಯಲ್ಲಿ ಅವರನ್ನ ಸೈಡ್ಲೈನ್ ಮಾಡೋ ವಿಚಾರ ಹಾಗೆ ಪ್ರಚಾರ ಸಮಿತಿಯಲ್ಲಿ ಸ್ಥಾನ ನೀಡದ ಬಗ್ಗೆ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಣ್ಣ ಪ್ರಚಾರವನ್ನು ಮಾತಾಡಿಲ್ಲ ಯಾರು ಅದನ್ನು ಸೃಷ್ಟಿ ಮಾಡಿದಾರೋ ಯಾರು ಅದನ್ನ ಅದಕ್ಕೆ ರೂಪ ಕೊಡ್ತಾ ಇದ್ದಾರೋ ಅದಕ್ಕೆ ಒಂದಷ್ಟು ಉಪಕಾರ ಆಗ್ತಾರೋ ಅವರಿಗೆ ಕೇಳಿ ನಾನು ಒಂದು ಸತ್ಯ ಕೆಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಪಕ್ಷದ ವರಿಷ್ಠರ ಜೊತೆ ಮಾತಾಡಿದ್ದೀನಿ ಅದನ್ನ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅದನ್ನ ಅವರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ಹೊಟ್ಟೆಪಾಡಿಗೋಸ್ಕರ ಆಗಿ ನಾನು ಏನು ಮಾಡಬೇಕಾಗಿಲ್ಲ 72 ವರ್ಷ ಆಗಿದೆ ನನ್ನ ಕ್ಷೇತ್ರ ಜನ ನನ್ನ ಮನೆಯ ಮಗನಾಗಿ ಸೇವಕನಾಗಿ ಆತ್ಮೀಯನಾಗಿ ಕಂಡಿದ್ದಾರೆ ಅವರು ಋಣ ತೀರಿಸತಕ್ಕಂತ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸೋಮಣ್ಣ ಇರ್ತಾನೆ ವಿನಃ